ಚುನಾವಣೆ ಹತ್ರ ಬರ್ತಾ ಇದೆ, ಕಾವೇರ್ತಾ ಇದೆ. 60ರಿಂದ 65 ದಿನಗಳು ಮಾತ್ರ ಇದೆ ನಿಮಗೆ. ಬೇರೆಯವರಿಗೆ ತಿಂಗಳುಗಳ ಲೆಕ್ಕ, ಕಾರ್ಯಕರ್ತರ ದಿನಗಳ ಲೆಕ್ಕ, ಅಭ್ಯರ್ಥಿ ಗಂಟೆಗಳ ಲೆಕ್ಕದಲ್ಲಿ ಹೋಗ್ತಾ ಇದೆ. ಹೀಗಾಗಿ ಕಾರ್ಯಕರ್ತರು ಇನ್ನಷ್ಟು ನಿಮಿಷಗಳ ಲೆಕ್ಕ ಹೋಗ್ತಾ ಇರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡಬೇಕು. ಅದು ನಿರಂತರವಾದಂತಹ ಒಂದು ಪಕ್ಷ ಸೇರ್ಪಡೆ, ಅನ್ಯ ಪಕ್ಷಗಳಿಂದ ಬೇಸತ್ತು, ಅಲ್ಲಿನ ಒಳಕು ಮತ್ತೆ ಒಳಜುಗಳು ಬೇಗುದುಗಳನ್ನ ಬೇಸತ್ತು, ನೆಮ್ಮದಿ ನಿರಾತಂಕ ಮತ್ತೆ ಒಂದು ಸಮೃದ್ಧವಾದಂತ ಬಹಳ ಗೌರವಿತವಾದಂತಹ ಒಂದು ಪಕ್ಷ ಅಂತ ಹೇಳಿ ನಮ್ಮನ್ನ ನಂಬಿ ದೊಡ್ಡ ದೊಡ್ಡ ಗಣ್ಯಮಾನ್ಯರು ಬೇರೆ ಪಕ್ಷಗಳಿಂದ ಸೇರ್ಪಡೆ ಮಾಡ್ತಕ್ಕಂಥದ್ದು ಒಳ್ಳೆಯ ಒಂದು ಬೆಳವಣಿಗೆ. ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮ ಕೂಡ ಇವತ್ತಿನ ದಿವಸ ಇಬ್ಬರು ಸಾಕ್ಷಿಭೂತರಾಗಿದ್ದಾರೆ. ಅವ್ರನ್ನು ಕೂಡ ಮುಂದೆ ಸೇರ್ಪಡೆ ಮಾಡೋ ಕಾರ್ಯಕ್ರಮದ ಜೊತೆಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ. ಯಾವುದೇ ಸಂಘರ್ಷಗಳಾಗಲಿ ಬೇಸರಗಳಾಗಲಿ ನಮ್ಮಲ್ಲಿ ಇಲ್ಲ ಅನ್ನೋ ಒಂದನ್ನ ವಿಷಯನ ಸಾರಿ ಸಾರಿ ಹೇಳ್ತಕ್ಕಂಥ ಒಂದು ಅನೇಕ ಒಂದು ರಾಜ್ಯ ಮಟ್ಟ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಸಭೆಗಳು ನಡೆಯೋದ್ರ ಮೂಲಕ ಸಾಬೀತುಪಡಿಸ್ತಾ ಇದ್ದಾರೆ. ತಾವೆಲ್ಲ ನೋಡಿರ್ಬೋದು, ಈಗಾಗಲೇ ಮಲ್ಲೇಶ್ ಅಣ್ಣವರಾಗಿರ್ಬೋದು, ಕೋಲಾರದ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಆಗಿರ್ಬೋದು, ಜೊತೆಯಾಗಿ ಅವರವರ ಒಂದು ಕ್ಷೇತ್ರದಲ್ಲಿ ಮನೆ ಮನೆ ಕೂಡ ಕುಮಾರಣ್ಣನ ಭೇಟಿ, ಮನೆ ಮನೆಯನ್ನು ಕೂಡ ಕುಮಾರಣ್ಣನ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪಕ್ಷದ ಸಿದ್ಧಾಂತಗಳು, ಜನತಾ ಜಲಧಾರೆ, ಪಂಚರತ್ನ ಯೋಜನೆಗಳನ್ನ ಮನೆ ಬಾಗಿಲಿಗೆ ತಲುಪಿಸಬೇಕು ಮನೆ ಮನೆಗೂ ಅಂತೇಳಿ ಏನು ಕಾಲ್ನಡಿಗೆ ಹೊರಟು ಮನೆ ಮನೆಗೂ ಹೊರಟಾಗ ನನ್ನೆಲ್ಲ ಯುವ ಮಿತ್ರರು, ಜೆಡಿಎಸ್ ನ ಕಾರ್ಯಕರ್ತರು ಊರಿನ ಮುಂಭಾಗದಲ್ಲಿ ಬಹಳ ಅದ್ಧೂರಿಯಂತ ಸ್ವಾಗತ ಬಯಸ್ತಾ ಇದ್ರೆ, ಮನೆ ಬಾಗಿಲಿಗೆ ಹೋದಾಗ ನನ್ನ ಸಹೋದರರು ತಾಯಂದರು ಆರತಿ ಬೆಳಗೋದ್ರ ಮೂಲಕ ನಮ್ಮ ಮನೆ ಮಗ, ನಮ್ಮ ಊರಿನ ಮಗ, ಕೋಲಾರನ ಒಂದು ಬದಲಾವಣೆ ಬರ್ತದೆ, ಬಂಗಾರಪೇಟೆಯಲ್ಲಿ ಒಂದು ಬದಲಾವಣೆ ಮಾಡ್ತಾರೆ ಅಂತೇಳಿ ಏನು ನಮ್ಮಿಬ್ಬರನ್ನ ಒಂದು ಆತ್ಮೀಯವಾಗಿ ಅಭಿಮಾನದ ಸ್ವಾಗತ ಕೋರಿ ಅವರ ಒಂದು ಕುಟುಂಬದ ಸದಸ್ಯನಾಗಿ ನೀಡುವ ಒಂದು ಸ್ವಾಗತ ಕೋರೋದ್ರ ಮೂಲಕ ಮುಂದೆ ಅತ್ಯುತ್ತಮವಾದ ಒಂದು ಭವಿಷ್ಯ, ಕೋಲಾರದ ಮತ್ತೆ ಬಂಗಾರಪೇಟೆಯ ಒಂದು ಅತ್ಯುತ್ತಮವಾದ ಒಂದು ರಾಜಕೀಯ ಭವಿಷ್ಯ ನಿರ್ಮಾಣ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತೇಳಿ ಒಂದು ಸ್ವಾಗತ ಕೋರೋದ್ರ ಮೂಲಕ ಅತ್ಯುನ್ನತವಾದ ಒಂದು ಬೆಳವಣಿಗೆ ಮತ್ತೆ ಮಾರ್ಗದರ್ಶಿಯಾಗಿ ನಡೀತಾ ಇದೆ ಒಂದು ಎರಡು ಕ್ಷೇತ್ರ. ಜೊತೆಯಾಗಿ ಅವರ ಒಂದು ಹಾರೈಕೆ, ಶುಭ ಕಾರ್ಯಕ್ಕೆ ಹೇಗಿದೆ ಅಂದ್ರೆ ಬೆಳಿಗ್ಗೆ ಮುಂಜಾನೆ 7 ಪ್ರಾರಂಭಗೊಳ್ತದೆ ನಮ್ಮ ಒಂದು ಪ್ರಯಾಣ. ರಾತ್ರಿ 12 ಆಗ್ಲಿ 1 ಗಂಟೆ ಆಗ್ಲಿ ಕೂಡ ಜನ ಕಿಕ್ಕಿರುದು ಮನೆ ಅವ್ರ ಊರ್ಗೋಷ್ಟು ಹೋಗೋಷ್ಟೊತ್ತಿಗೆ ಸ್ವಾಗತ ಬಯಸೋದ್ರ ಮೂಲಕ ಜಾತ್ಯಾತೀತ ಜನತಾದಳದ ಒಂದು ಏನು ದೇವೇಗೌಡರ ಒಂದು ಆಡಳಿತಾವಧಿಯಲ್ಲಿ ಕೊಟ್ಟಂತ ಅಭಿವೃದ್ಧಿ ಕಾರ್ಯಗಳು, ಕುಮಾರಣ್ಣ ಮುಖ್ಯಮಂತ್ರಿ ಆದಂತ ಒಂದು ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ನಾವು ಹೋಗಕ್ ಮುಂಚೆನೆ ಅಲ್ಲಿ ಪ್ರಚಾರ ಆಗಿರ್ತವೆ. ನಾವು ಹೋಗಂತದ್ದು ನಾವು ಖುದ್ದು ನೇರ ಅಲ್ಲಿನ ಗ್ರಾಮದ ಮತ್ತೆ ನಗರ ಪ್ರದೇಶದ ಸಮಸ್ಯೆಗಳನ್ನ ಖುದ್ದು ಆಲಿಸ್ಲಿಕ್ಕೆ, ಕಣ್ಣಲ್ಲಿ ನೋಡ್ಲಿಕ್ಕೆ, ಅದರ ಒಂದು ಅನುಭವ ಪಡೆದುಕೊಂಡು ಮುಂದೆ ಸರ್ಕಾರ ಬಂದಾಗ ಮತ್ತೆ ನಮ್ಮ ಆಡಳಿತಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಆಶೀರ್ವಾದದಾಗಿ ಅಧಿಕಾರ ಬಂದಾಗ ಆ ಸಮಸ್ಯೆಗಳನ್ನ ಹಂತ ಹಂತವಾಗಿ ನಾವು ಬಗೆಹರಿಸಲಿಕ್ಕೆ ಏನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಹೊರಟಿದೀವಿ ಅದಕ್ಕೆ ಅಭೂತಪೂರ್ವ ಸ್ವಾಗತ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಒಂದು ನಮ್ಮ ಮತ್ತೆ ಈ ಕೋಲಾರ ಕ್ಷೇತ್ರ ಜೊತೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮತದ ಎಲ್ಲ ಒಂದು ಆಕಾಂಕ್ಷೆಗಳು ಮತ್ತು ಅಭ್ಯರ್ಥಿಗಳು ಕೂಡ ಪ್ರಣಾಳಿಕೆ ಇಷ್ಟೇ. ಅವರು ಖುದ್ದು ಏನು ನೋಡ್ತಾ ಇದ್ದಾರೆ, ಕಣ್ಣಲ್ಲಿ ಏನ್ ನೋಡ್ತಾ ಇದಾರೆ, ಕಿವಿಯಲ್ಲಿ ಏನ್ ಕೇಳಿಸ್ಕೊಳ್ತಾ ಇದಾರೆ, ಇದೇ ದೊಡ್ಡ ಪ್ರಣಾಳಿಕೆ, ಇದೇ ಸಮಸ್ಯೆಗಳನ್ನ ಒಂದು ಅಜೆಂಡಾ ಅಂತೇಳಿ ಏನು ಹೊರಟಿದ್ದೀವಿ ಅಂತ ಹಂತವಾಗಿ ಬಗೆಹರಿಸಲಿಕ್ಕೆ ಅವಕಾಶ ಆಗ್ತದೆ. ಆ ಒಂದು ಧೈರ್ಯ ಬೇರೆ ಯಾವ ಪಕ್ಷದಲ್ಲಿ ಕೂಡ ಅಭ್ಯರ್ಥಿ ಘೋಷಣೆ ಮಾಡ್ತಕ್ಕಂತ ಒಂದು ಧೈರ್ಯ ಇವರಿಗೂ ಮಾಡಲಿಲ್ಲ. ಆ ಮಾಡಿದ್ದು ಏಕೈಕ ಪಕ್ಷ ಕುಮಾರಣ್ಣ 2 ಘೋಷಣೆ ಮಾಡಿದ್ರು, 5 ಕ್ಷೇತ್ರ ಘೋಷಣೆ ಮಾಡಿದ್ರು. ಆದ್ರೆ ಇದುವರೆಗೂ ಬೇರೆ ಪಕ್ಷದಲ್ಲಿ ಘೋಷಣೆ ಮಾಡ್ಲಿಕ್ಕಿಲ್ಲ, ಅಂತ ಧೈರ್ಯ ಮಾಡ್ಲಿಲ್ಲ. ಯಾಕಂದ್ರೆ ಆ ನಂಬಿಕೆ ವಿಶ್ವಾಸ ಕೂಡ ಇವತ್ತಿನ ದಿವಸ ಇದೆ ಇಂಥ ಒಂದು ಸುಸಂದರ್ಭದಲ್ಲಿ. ಹಾಗೆ ಸನ್ಮಾನ್ಯ ಸುನೀಲ್ ಕುಮಾರ್ ಅವರು ಕೋಲಾರ ಜನತಾದಳದ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗಕ್ಕೆ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರ್ತಾರೆ. ಅವರು ಕೂಡ ಈ ಒಂದು ಪ್ರಮಾಣ ಪತ್ರವನ್ನು ನೀಡೋದ್ರ ಮೂಲಕ ಅವರಿಗೆ ಜವಾಬ್ದಾರಿ ವಹಿಸೋಣ ಅಂತ ಹೇಳಿ ಬರಮಾಡ್ತೀವಿ ಸನ್ಮಾನ್ಯ ಸುನೀಲ್ ಕುಮಾರ್ ಅವರು. ಹಾಗೆ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಪಕ್ಷದ ಒಂದು ಸಿದ್ಧಾಂತಗಳನ್ನ ಮತ್ತೆ ಜೆಡಿಎಸ್ ಪಕ್ಷದ ಒಂದು ನಿಲುವುಗಳನ್ನ ಮೆಚ್ಚಿ ಏನು ದೊಡ್ಡ ಮಟ್ಟದಲ್ಲಿ ಸಭೆ ಸೇರಿದಿರಿ. ಇದು ಇನ್ನೂ 65 ದಿನಗಳ ಕಾಲ ನಿರಂತರವಾಗಿ ಪ್ರೀತಿ ವಿಶ್ವಾಸ ಅಭಿಮಾನ ಪಕ್ಷ ಮತ್ತೆ ಕಾರ್ಯ ಅಭಿಮಾನ ಮತ್ತೆ ನಮ್ಮ ಅಭ್ಯರ್ಥಿಗಳ ಮೇಲೆ ಇರಲಿ, ಎಲ್ಲೂ ಒಟ್ಟ ಕೆಲಸ ಮಾಡೋಣ. ಇದು ಒಬ್ಬರದಲ್ಲ, ಇದು ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ತುರ್ತು ಅನಿವಾರ್ಯತೆ ಇರೋದ್ರಿಂದ ತಾವೆಲ್ಲರೂ ಕೂಡ ಕೇವಲ ಅಭ್ಯರ್ಥಿ
ಆರು ಕ್ಷೇತ್ರದಲ್ಲಿ ಆರು ಅಭ್ಯರ್ಥಿಗಳು ಅಲ್ಲಿರ್ತಕ್ಕಂಥ ನಡೆದಿರ್ತಕ್ಕಂಥವರೆಲ್ಲರೂ ಕೂಡ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಅಭ್ಯರ್ಥಿಗಳೇ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡೋದ್ರ ಮೂಲಕ ಗೆಲುವು ಮಾಡ್ಕೊಳ್ಳೋಣ.